ಶಿವಾತ್ಮಾನಂದ ಸರಸ್ವತಿ ಸ್ವಾಮೀಜಿ ಅಂತ್ಯಕ್ರಿಯೆ. ವೇದ ಪಠಣದ ಮೂಲಕ ಅಂತಿಮ ವಿಧಿವಿಧಾನ, ಸಾಧು ಸಂತರಿಂದ ಅಂತಿಮ ದರ್ಶನ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗ್ರಾಮದ ಸಿದ್ಧನಗವಿ ಮಠದ ಶಿವಾನಾತ್ಮಾನಂದ ಸರಸ್ವತಿ ಸ್ವಾಮೀಜಿ ಅಸ್ತಂಗರಾಗಿದ್ದು, ಗುರುವಾರ ವೇದ ಪಠಣಗಳ ಮೂಲಕ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ರಾಜ್ಯದ ಮೂಲೆ ಮೂಲೆಯಿಂದ ಅಲ್ಲದೆ ವಾರಣಾಸಿ ಸೇರಿದಂತೆ ದೇಶದ ವಿವಿಧೆಡೆಯಿಂದ ಪರಿವಾಜ್ರಕರು, ಆಧ್ಯಾತ್ಮಿಕ ಲೋಕದ ಮಹಾನ್ ಸಾಧಕರು, ಸಾಧು ಸಂತರು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದರು. ವಿಶ್ವಕರ್ಮ ಸಮುದಾಯದ ಮುಖಂಡರು, ಸಮುದಾಯದ ಭಕ್ತರು ಅಗಲಿದ ಸ್ವಾಮೀಜಿಯವರಿಗೆ ಅಂತಿಮ ನಮನ ಸಲ್ಲಿಸಿದರು. ವೇದ ಉಪನಿಷತ್ ಭಾಷ್ಯಗಳು ಸೇರಿದಂತೆ ಸಂಸ್ಕೃತ ಕನ್ನಡ ಗ್ರಂಥಗಳ ಬಗ್ಗೆ ಆಳ ಪಾಂಡಿತ್ಯ ಹೊಂದಿದ್ದ ಶ್ರೀಗಳು ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಲ್ಲಿ ತಮ್ಮ ವಿದ್ವತ್ತ ಪೂರ್ಣ ಉಪನ್ಯಾಸಗಳಿಂದ ರಾಷ್ಟ್ರ ಸಂತರೆಂದು ಬಿರುದಾಂತಿಕರಿದ್ದರು. ಕವಿ ಲೇಖಕರು ಆಗಿದ್ದ ಶ್ರೀಗಳು ವಿಶ್ವಕರ್ಮ ಸಮಾಜಕ್ಕೆ ದಾರಿದೀಪವಾಗಿ ಎಲ್ಲ ಸಮಾಜದವರಿಗೂ ಗುರುವಾಗಿ ಮಾರ್ಗದರ್ಶನ ನೀಡುತ್ತಿದ್ದರು. ಮಹಾಸ್ವಾಮಿಗಳು ಶ್ರೀ ಶಂಕರ ಆತ್ಮಾನಂದ ಸರಸ್ವತಿ ಮಹಾಸ್ವಾಮಿ ವಡ್ನಾಳ್, ಕೊಯಮತ್ತೂರು ಸ್ವಾಮಿನಿ ಪ್ರಮನಂದ್, ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು, ರಾಮಚಂದ್ರ ಸ್ವಾಮೀಜಿ, ಅದೈತನಾಥಂದ್ರ ಮಹಾಸ್ವಾಮೀಜಿ, ಶ್ರೀ ನೀಲಕಂಠ ಮಹಾಸ್ವಾಮೀಜಿ, ಸೂರ್ಯನಾರಾಯಣ ಸ್ವಾಮೀಜಿ, ವಿಶ್ವಕರ್ಮ ನಿಗಮ ಮಂಡಳಿ ರಾಜ್ಯಾಧ್ಯಕ್ಷ ಬಾಬು ಪತ್ತಾರ್, ವಿಶ್ವಕರ್ಮ ಸಮಾಜದ ಮಹಾಮಂಡಲ ರಾಜ್ಯಾಧ್ಯಕ್ಷ ನಾಗರಾಜ್, ವಿಶ್ವಕರ್ಮ ಹೋರಾಟಗಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಗಾಯತ್ರಿ ಮುಂತಾದ ಗಣ್ಯರು ಗುರುವಿನ ಅಂತಿಮ ದರ್ಶನ ಪಡೆದರು. ಶ್ರೇಷ್ಠ ಗುರುವಿನ ಅಗಲಿಕೆ ನಾಡಿಗೆ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಅರೆಮಾದನಹಳ್ಳಿ ಶ್ರೀಗಳು, ಶ್ರೀ ರವಿಶಂಕರ್ ಗುರುಜಿ ಸೇರಿದಂತೆ ನಾಡಿನ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ನ್ಯೂಸ್ ಬ್ಯೂರೋ, BMD TV, ಚಿಕ್ಕಬಳ್ಳಾಪುರ.